ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ, ಖಣಿಯ ಪೂಜಿಸಿ ದಿನವ ಕಳೆಯಲು ಬೇಡ. ಅಂದ್ರೆ ಈ ಬಹಿರಂಗದ ಈ ಆಚರಣೆ ಏನೈತಿಲ್ಲ, ಇದರೊಳಗನ ಕಾಲ ಕಳಿಬೇಡ. ಅವರು ಹೇಳುದು ಈಗ ಧ್ಯಾನಕ್ಕೆ ಏನು ಮಹತ್ವ ಕೊಡ್ತಾರಲ್ಲ ಅಪ್ಪ ಅವರು, ಅದನ್ನೇ ಪ್ರಭುಗಳು ಹೇಳ್ತಾರೆ. ಮಣಿಯ ನೆನೆಸಿ ಅಂತಂದ್ರೆ ಜಪ ಮಾಡ್ತಿರ್ತಾರಲ್ಲ ಅದನ್ನು. ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ, ಖಣಿಯ ಪೂಜಿಸಿ. ನಿನ್ನಕ್ಕಿಂತಲೂ ಬ್ಯಾರೆ ಇರುವಂತಹ ಜಡವಾಗಿರುವಂತಹ ವಸ್ತುಗಳನ್ನು ಪೂಜಿಸಿ ದಿನವ ಕಳೆಯಲು ಬೇಡ. ಹಂಗಾರೆ ಏನ್ ಮಾಡು, ಪತ್ರಿಕೆಯವರು ಹೇಳ್ತಾರ, ಏನ್ ಮಾಡು, ಕ್ಷಣವಾದರೂ ನಿಜದ ನೆನಹೇ ಸಾಕು. ನಿಜದ ನೆನಹು ಅಂತಂದ್ರೆ ಸ್ವಸ್ವರೂಪದ ಧ್ಯಾನ. ನಿಮಗೆ ಲಕ್ಷ್ಯ ಇರಲಿ, ಕ್ಷಣವಾದರೂ ನಿಜದ ನೆನಹೇ ಸಾಕು. ಕ್ಷಣ ನಿನಗೆ ಬಹಳ ಆಕಿತ್ತು ಅಂತಂದ್ರೆ ದಿನಾಲು ಕ್ಷಣದೊಳಗಣ ಅರ್ಧ ಕ್ಷಣವಾದರೂ ನಿಜದ ನೆನಹೇ ಸಾಕು. ಬೆಂಕಿಯೊಳಗುಳ್ಳ ಬಿಸಿ ನೀರೊಳಗುಂಟೆ ಗುಹೇಶ್ವರ. ಎಷ್ಟು ಅದ್ಭುತವಾಗಿರುವಂತ ಇದೊಂದು ವಚನ, ಧ್ಯಾನಕ್ಕ ಒತ್ತು ಕೊಟ್ಟು ಹೇಳಿರುವಂತ ವಚನ. ಇದೊಂದು ವಚನ ನಮಗ ಪಚನ ಆತು ಅಂತಂದ್ರೆ ನಾವು ಧನ್ಯರಾಗಿ ಬಿಡ್ತೀವಿ.